ನಿಮ್ಮ ದಿನನಿತ್ಯ ಭವಿಷ್ಯವನ್ನು ತಿಳ್ಕೋಬೇಕೆ? ನಿಮ್ಮ ಹೆಸರಿನಲ್ಲಿರ್ತಕ್ಕಂಥ ವಿಶೇಷತೆ ತಿಳ್ಕೋಬೇಕೆ? ಪೂಜಾ, ಸಂಸ್ಕಾರ, ಹಬ್ಬ, ಮನೆಮದ್ದು, ವಾಸ್ತು, ಇನ್ನಿತರ ಹಲವಾರು ವಿಶೇಷತೆಗಳನ್ನು ತಿಳ್ಕೋಬೇಕೆ? ಹಾಗಾದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ, ಅಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ದಯವಿಟ್ಟು ಒತ್ತಿ ದಿನನಿತ್ಯ ಬೆಳಿಗ್ಗೆಯೇ ನಿಮಗೊಂದು ಶುಭೋದಯದ ದಿನ ಭವಿಷ್ಯದ ಜೊತೆ ಸಂಸ್ಕಾರದ ಮಾತುಗಳು. ನಾನು ನಿಮ್ಮೊಂದಿಗಿರ್ತೇನೆ. ಒಳ್ಳೆಯದಾಗಿ ನಮಸ್ತೆ. ಶಂಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 25ನೇ ತಾರೀಕು ಅಕ್ಟೋಬರ್ 2019 ಶುಕ್ರವಾರ, ಶ್ರೀ ವಿಕಾರಿ ಸಂವತ್ಸರೆ, ದಕ್ಷಿಣಾಯಣೆ, ಶರದ್ ಋತು, ಅಶ್ವಯುಜ ಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ಪೂರ್ವಾಪಾಲ್ಗುಣಿ ನಕ್ಷತ್ರ, ಬ್ರಹ್ಮಯೋಗ, ತೈತುಲಕರ್ಣ ಇವತ್ತಿನ ಒಂದು ಪಂಚಾಂಗ ಫಲ. ಅಮೃತಕಾಲ ಬಂದು ವಿಶೇಷವಾಗಿ ರಾತ್ರಿ 2:02 ಬೆಳಿಗ್ಗೆ 3:27 ಇರತಕ್ಕಂಥದ್ದು, ಅಷ್ಟೊತ್ತಲ್ಲಿ ನಾವೇನು ಮಾಡ್ಕೊಳ್ಳೋದಿಲ್ಲ. ಸೋ ಅದರಿಂದ ಜಾಗ್ರತೆ ಅಂತಲೇ ಹೇಳ್ತೇನೆ. ಇನ್ನು ವಿಶೇಷವಾಗಿ ಇವತ್ತು ಧನ್ವಂತರಿಯ ಜಯಂತಿ, ಅದಷ್ಟೇ ಅಲ್ಲದೆ ಯಮದೀಪದಾನ ಅಂತ ಹೇಳ್ತೇವೆ ಇವತ್ತು. ನೋಡಿ, ನಾಳೆ ನರಕ ಚತುರ್ದಶಿ, ನಾಳಿದ್ದು ಬಹು ವಿಶೇಷವಾಗಿ ದೀಪಾವಳಿ ಅಮಾವಾಸ್ಯೆ, ಅದರ ನಂತರ ಬಲಿಪಾಡ್ಯಮಿ ಬರ್ತಕ್ಕಂಥದ್ದು. ಆದರೆ ಇದೆಲ್ಲದಕ್ಕೂ ಮೊದಲು ಯಮದೀಪ ಅಂತ ಹೇಳ್ತೇವೆ ಇವತ್ತು. ಆಯಿತು ಅಂದರೆ ಇವತ್ತು ಸಂಧ್ಯಾಕಾಲದಲ್ಲಿ ಎಲ್ಲರೂ ದೀಪ ಹಚ್ಚಬೇಕು. ಕಾಕತಾಳೀಯವಾಗಿ ದೀಪಾವಳಿಗೆ ನಮಗೆ ಗುರುಪ್ರವೇಶ ಆಗ್ತಿದೆ. ಎಲ್ಲೆಲ್ಲೋ ಮಳೆ, ಮೊಟ್ಟ ಮೊದಲ ಬಾರಿಗೆ KRS ತುಂಬಿ ಸುಮಾರು 4-5 ವರ್ಷ ಆಗಿಬಿಟ್ಟಿತ್ತು. ಈ ರೀತಿ ತುಂಬಿ ಬಲಮುರಿ ಫಾಲ್ಸ್ ನೋಡಲಿಕ್ಕಾಗ್ತಿಲ್ಲ, ಆ ಮಟ್ಟಕ್ಕೆ ತುಂಬಿ ಮೈ ತುಂಬಿ ಹರಿತಿದೆ. ಈ ಬಾರಿ ತಮಿಳ್ನಾಡವ್ರು ಗಲಾಟೆ ಮಾಡೋದಿಲ್ಲವೇನೋ, ಪಕ್ಕದ ರಾಜ್ಯದವರು ನಮಗೆ ನೀರು ಕಡಿಮೆ ಆಯಿತು ಅಂತಕ್ಕಂಥದ್ದು. ಆ ಪಾಟಿ ನೀರು ದುಮ್ಮಿಕ್ಕಿ ಸುಮಾರು 124 ಅಡಿಯ KRS ಡ್ಯಾಮ್ ತುಂಬಿದೆ ಅಂದರೆ ಆ ತಾಯಿ ಜಗನ್ಮಾತೆ ಕಾವೇರಿಗೆ ಅದು ಎಷ್ಟು ನಾವು ಧನ್ಯವಾದ ಹೇಳಿದರೂ ಆ ಪೃಥ್ವಿ ಮಾತೆಗೆ, ಆಕಾಶಗಂಗೆಗೆ, ಜ್ಞಾನಗಂಗೆಗೆ ನನಗಂತೂ ಗೊತ್ತಾಗ್ತಿಲ್ಲ. ಇದೆಲ್ಲ ನಿಮ್ಮ ಪ್ರೀತಿ, ನಿಮ್ಮ ಪೂಜೆ, ನಿಮ್ಮ ಸಂಸ್ಕಾರ. ಆದರೆ ಕೆಲವು ಕಡೆ ವಿಪರೀತ ಅತಿವೃಷ್ಟಿಯ ಒಂದು ಬಾಧೆ, ಆ ಕುಜಾ ಬೇರೆ. ಈ ಒಂದು ದೀಪಾವಳಿಯ ನಂತರ ಬರತಕ್ಕಂಥ ಈ ಒಂದು ಗುರು ಬಲಕ್ಕೆ ಕುಜ ಬಂದು ವೃಶ್ಚಿಕ ರಾಶಿಯಿಂದ ರಾಹುನ್ ನೋಡ್ತಾನೆ, ಅದು ಇನ್ನೆಷ್ಟು ಬೆಂಕಿ ಉಗುಳು ಬಿಡ್ತಾನೋ, ಇನ್ನೆಷ್ಟು ಪ್ರಳಯ ತಂದಿಟ್ಟು ಬಿಡ್ತಾನೋ, ಇನ್ನೆಷ್ಟು ದುಃಖ ತಂದಿಟ್ಟು ಬಿಡ್ತಾನೋ, ಇನ್ನೆಷ್ಟು ಕಣ್ಣೀರು ತಂದಿಟ್ಟು ಬಿಡ್ತಾನೋ, ಇನ್ನೆಷ್ಟು ಜನರನ್ನು ಮುಳುಗಿಸ್ಬಿಡ್ತಾನೋ ಅನ್ನೋ ಒಂದು ಭಯ ಬಂದುಬಿಟ್ಟಿದೆ ಮಕ್ಕಳ. ಖಂಡಿತ ಕುಜರಾಹು ಸಂಧಿಯಾದರೆ ಸಾಂಕ್ರಾಮಿಕ ರೋಗಗಳು ಭೂಮಿ ಕುಸಿಯುತ್ತೆ ಅಂತ ಹೇಳ್ತವೆ. ಅದರಲ್ಲೂ ಮಿಥುನ್ ರಾಶಿಯಲ್ಲಿ ರಾಹು, ವೃಶ್ಚಿಕ ರಾಶಿಯಿಂದ ಆ ಒಂದು ಕುಜನ ದೃಷ್ಟಿ. ಆ ಕುಜರಾಹು ಸಂಧಿ ಆಯಿತು ಅಂದ್ರೇ ಬೆಂಕಿಯೇ, ಅದರಲ್ಲೂ ಬೇರೆ ಶನಿರಾಹು ಸಂಧಿ ಬೇರೆ, ದುಷ್ಟಗ್ರಹಗಳ ದೃಷ್ಟಿ. ಶನಿ ಕುಜ ರಾಹು ನೋಡಬಾರದು ಅಂತೇವೆ. ಶನಿ ಕೇತು ಕುಜ ರಾಹು ಎಲ್ಲಿ ಬೆಂಕಿ ಹಚ್ಚುತ್ತೋ ನಮ್ಮ ಪರರಾಷ್ಟ್ರದ ಜೊತೆಗೆ, ಪರದೇಶದ ಜೊತೆಗೆ. ನೀವು ಇತ್ತೀಚೆಗೆ ಬೇಕಾದ್ರೆ ಗಮನಿಸಿ ನೋಡಿ, ಆ ಬಾರ್ಡರ್ ಪ್ಲೇಸ್ನಲ್ಲಿ ಒಂದು 7-8 ಟೆರರಿಸ್ಟ್ ಕ್ಯಾಂಪ್ಗಳನ್ನು ಹೊಡೆದಾಕಿದ್ದಾರೆ. ಈಗಲೇ ಹೊಡೆದಾಕ್ಬೇಕಾ? ಈಗಲೇ ಬರಬೇಕಾ? ಈಗಲೇ ಎಲೆಕ್ಷನ್ ಬರಬೇಕಾ? ಇದೆಲ್ಲದಕ್ಕೂ ಕಾಲಚಕ್ರ ನೆನಪಿಟ್ಕೊಳ್ಳಿ. ಇಟ್ಸ್ ಆಲ್ ಕನೆಕ್ಟಿಂಗ್ ಡಾಟ್ಸ್. ಆ ಪ್ಲಾನೆಟ್ಸ್ ಇನ್ಫ್ಲೂಯೇಷನ್ ಅಂತ ಹೇಳ್ತೇವೆ ನಾವು ನಮ್ಮ ಜ್ಯೋತಿಷ ಭಾಷೆಯಲ್ಲಿ. ಇದು ನಮ್ಮದಲ್ಲ, ಅದು ನಮ್ಮನ್ನು ಆ ಉತ್ಪ್ರೇಕ್ಷೆ ಮಾಡಿಸುತ್ತೆ. ಬುದ್ಧಿ ಪ್ರಚೋದಯಾತ್, ಜ್ಞಾನ ಪ್ರಚೋದಯಾತ್, ಎಲ್ಲ ಎಲ್ಲ ಜಗನ್ಮಾತೆ ಮಾಡಿಸೋದು ಅಂತಕ್ಕಂಥದ್ದು. ಅಂಥದ್ದೊಂದು ಕುಜರಾಹು ಸಂಧಿ ನಡೆಯಲಿದೆ. ಅದು ಬರೋಕ್ಕೆ ಮೊದಲೇ ಉಲ್ಕಾಪಾತವನ್ನು ಸೂಚಿಸುತ್ತೆ. ಕೊಡಗು ಧರಾಶಾಯಿ ಮಳೆ, ಮೈಸೂರು ಸುತ್ತಮುತ್ತ ಮಳೆ. ಈ ಉತ್ತರ ಕರ್ನಾಟಕದ ಕಡೆ ಅಂತೂ ಹಾವೇರಿ ಕಡೆ ನೀವು ನೋಡಿ, ಮೊನ್ನೆ ಎಲ್ಲ 4-5 ಜನ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಜಾನುವಾರುಗಳು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಸಾವಿರಾರು ಪಶು ಪಕ್ಷಿ ಪ್ರಾಣಿಗಳಿಗೆ ಮಳೆಯ ಆರ್ಭಟದಿಂದ, ಈ ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಈ ರೀತಿ ಇರತಕ್ಕಂಥವರ ಬದುಕು ನೋಡಿ ಏನಾಗ್ಬಿಟ್ಟಿದೆ ಅಂತ. ಇದಕ್ಕೆ ಮೊದಲೇ ಇವರುಗಳು ಮೊದಲಿಂದಲೂ ಮಾಡ್ಕೊಂಡಿದ್ದರೆ, ಒಂದು 1000 ಕೆರೆಗಳು ಮಾಡ್ಕೊಂಡಿದ್ರೆ ಆ ನೀರೆಲ್ಲ ಆ ಕಡೆ ನಾವು ಡೈವರ್ಟ್ ಮಾಡ್ಬೋದಿತ್ತ.
ಆ ಒಂದೊಂದು ಸಣ್ಣ ಸಣ್ಣ ಚೆಕ್ ಡ್ಯಾಮ್ಗಳು ಅದ್ರ ಹೆಸರಿನಲ್ಲಿ ಪ್ರತಿಯೊಂದರಲ್ಲೂ ದುಡ್ಡು ಮಾಡೋದೆ. ಯಾವ ಅಧಿಕಾರಿಯನ್ನು ಕೇಳಿದ್ರು ಭ್ರಷ್ಟರಾಗಿ ಕುಳಿತು ಬಿಟ್ಟಿದ್ದಾರೆ ಅಂತ ಮಾತು. ನಾನಲ್ಲ, ಕೆಲವರು ಹೇಳೋದು, ಈ ನಾಲೆ ಕಟ್ಸಿದ್ದೀವಿ, ಆ ನಾಲೆ ಕಟ್ಸಿದ್ದೀವಿ, ಈ ಬ್ರಿಡ್ಜ್ ಕಟ್ಸಿದ್ದೀವಿ, ಮೊನ್ನೆ ಟಿ ವಿಲಿ ತೋರಿಸ್ತಿದ್ದಾರೆ, ಅದನ್ನು ವಾಟ್ಸಪ್ಪಲ್ಲಿ ಯಾರೋ ಹಾಕಿದರೆ ಕಟ್ಟಿ 6 ತಿಂಗಳಾಗಿಲ್ಲ ಆಲ್ರೆಡಿ, ಕಿತ್ಕೊಂಡು ಬರ್ತಿದೆ. ಅಲ್ಲಿಗೆ ಯಾವ ಕಳಪೆ ಕಾಮಗಾರಿ ಹಾಕಿಟ್ಟಿದ್ದಾರೆ, ಅದಕ್ಕೆ ಮತ್ತೊಂದು ಬಿಲ್ಲು ರಿಪೇರಿಗೆ, ಇನ್ನೊಂದು ಬಾರಿ ರೆಡಿ ಮಾಡ್ತೀನಿ ಅಂತ. ಭಗವಂತ, ಇವರುಗಳು ಕೊಚ್ಕೊಂಡು ಹೋಗಬಾರ್ದ ಅಂತ ಅನ್ನಿಸ್ಬಿಡುತ್ತೆ. ನಿಜ ಹೇಳ್ತೇನೆ ಗುರುಶಾಪ, ನಿಜವಾಗ್ಲೂ ಇವರು ಚೆನ್ನಾಗಿರ್ತಾರ? ಮಕ್ಕಳ ದುಡ್ಡು ತಿಂದವರು, ಜನಗಳ ದುಡ್ಡು ತಿಂದವರು, ನಮಗೆ ಮೋಸ ಮಾಡಿದವರು ನಿಜವಾಗ್ಲೂ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿರ್ತಾರ? ತುಂಬ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಏನು ಗೊತ್ತಾ, ಕಾಯಿಲೆ ಬರೋದು ನಾನು ನೋಡಿದ್ದೇನೆ. ನನ್ನ ಹತ್ತಿರದ ಗುರುವಿನ ಕುಟುಂಬದ ಒಬ್ಬ ವ್ಯಕ್ತಿ ಸರ್ಕಾರ ಮಟ್ಟದಲ್ಲಿ ಬಹುದೊಡ್ಡ ಭ್ರಷ್ಟ ವ್ಯಕ್ತಿ, ಆತನ ನಾನು ನೋಡಿದ್ದೇನೆ. ಅವನಿಗೆ ಬಡ್ದಿರೋದೆ ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಕೈಕಾಲೆಲ್ಲ ಊದ್ಕೋಬಿಟ್ಟಿದೆ. ಏನೋ ಹಿಂಗೆ ಆಗ್ಬಿಟ್ಟಿದೆ, ಏನು ಗುರುಗಳೇ ಇದು ಅಂದೆ. ನೋಡು, ತಿಂತಿದ್ದ ಬರೀ ಲಂಚನೇ ತಿಂತಿದ್ದಿದ್ದು, ಪಾಪಿ ಸಂಪಾದಿಸಿದ್ದು ಪರರು ಪಾಲು ಅಂತಾರೆ ನೋಡು, ಬರೀ ಡಾಕ್ಟ್ರುಗಳಿಗಿಡೋದು, ಬರೀ ಹೋಗೋದು, ಮೋಷನ್ ಹೋಗೋಕೆ ಒಬ್ಬರನ್ನ ಹಿಡ್ಕೊಂಡು ಹೋಗ್ತಾನೋ ಅನ್ನತಕ್ಕಂಥದ್ದು ಹೀಗೆ ಆಗೋದು. ಅಂಥದ್ದೊಂದು ಶಾಪ ತಟ್ಟುತ್ತೆ, ನೆನಪಿಟ್ಕೊಳ್ಳಿ. ಇವತ್ತು ತಿನ್ನುವಾಗ ನಿಮಗೆ ಗೊತ್ತಾಗೋಲ್ಲ, ಇವತ್ತೇ ಬಡಿಯುತ್ತೆ ಅನ್ಬೇಡಿ, ಸುಖ ಕೂಡ ಇವತ್ತೇ ಕೊಡೋದಿಲ್ಲ, ನೀವು ಮಾಡಿದ್ದು ಒಳ್ಳೆಯದು, ಅದಕ್ಕೆ ತಟ್ಟಲೇಬೇಕು. ಅಂತಿಂಥ ಶಾಪವಲ್ಲ, ಪ್ರಜೆಗಳನ್ನು ನುಂಗಿ ಸುಲಿಗೆ ಮಾಡಿ ಸುಳ್ಳು ಹೇಳಿ. ಅತ್ತ ಕಡೆ ಕೆಲವು ರಾಜಕಾರಣಿಗಳು ದೋಚ್ತಿದ್ದಾರೆ, ಕೆಲವು, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಇತ್ತ ಕಡೆ ಕೆಲವು ಅಧಿಕಾರಿಗಳು ತಿಂತಿದ್ದಾರೆ, ಟ್ಯಾಕ್ಸ್ ರೂಪದಲ್ಲಿ, ರಸ್ತೆ ರೂಪದಲ್ಲಿ, ಎಲ್ಲದರ ರೂಪದಲ್ಲೂ. ಕುಜರಾಹು ಸಂಧಿ ಬಡಿಸ್ಕೊತಾರೆ, ಜಾಗರೂಕತೆ. ಆದಷ್ಟು ಇವತ್ತು ಎಲ್ಲರೂ ಯಮದೀಪ ಹಚ್ಚಬೇಕು, ಯಮದೀಪ ದಾನ ಮಾಡಬೇಕು. ಅಂದರೆ ಇವತ್ತೊಂದು ಜೋಡಿ ದೀಪವನ್ನು ತಗೋಬಂದು ಶುದ್ಧಿ ಮಾಡಿ ಇನ್ನೆರಡು ಜೋಡಿ ದೀಪವನ್ನು ಮನೆಯ ಹೊಸಲಿಗೆ ಹಚ್ಚಬೇಕು. ಅತಿ ಮುಖ್ಯವಾಗಿ ಯಮ ಬರ್ತಾನಂತೆ ಇವತ್ತು, ತನ್ನ ಸೋದರಿಯಾದಂಥ ಯಮನಿಗೆ ಕೊಟ್ಟ ಮಾತು ಆತ. ಅದರ ಬಗ್ಗೆ ತುಂಬ ದೊಡ್ಡ ಕಥೆ ಇದೆ, ಅದನ್ನು ಮುಂದೆ ಯಾವತ್ತಾದರೂ ನಮ್ಮ ಕಾರ್ಯಕ್ರಮದಲ್ಲೇ ತಿಳಿಸ್ಕೊಡ್ತಾನೆ. ಆಯ್ತಮ್ಮ, ನಿನಗೋಸ್ಕರ ಪ್ರತಿ ಮನೆಗೂ ಬರ್ತೇನೆ ಅಣ್ಣ, ಅಪಮೃತ್ಯು ತುಂಬಿಸ್ಕೊಡ್ಬೇಡ. ಆಯಿತು, ಎಲ್ಲರಿಗೂ ತಿಳಿಸ್ಕೊಡು ನಾನು ಬರ್ತಿದ್ದೇನೆ ಅನ್ನೋ ಕಾರಣಕ್ಕೆ ಅಲ್ಲೊಂದು ದೀಪವಿಡಲಿ, ಹಾಗೆ ದೀಪವಿಲ್ಲದವರ ಮನೆಗೆ ದೀಪ ಬೆಳಗುವ ಹಾಗೆ ಒಂದು ದೀಪದಾನ ಮಾಡಲಿ ಅಂತ ಒಂದು ವರವನ್ನು ಕೊಡ್ತಾರಂತೆ ತನ್ನ ಸೋದರಿಯಾದಂಥ ಯಮುನಮ್ಮನಿಗೆ. ಯಮುನಾ ನದಿ ಉಕ್ಕಿ ಹರಿದು ಏನೇನು ಕಥೆಗಳು ನಾವು ನೋಡ್ತಿದ್ದೇವೆ ದೆಹಲಿ ಇವತ್ತು ನೋಡಿ, ಆಗಿ ಕುಳಿತಿರೋದಲ್ಲಿ ಅದನ್ನು ಕೊಳಚೆ ಮಾಡಿಟ್ಟು ಬಿಟ್ಟಿದ್ದಾರೆ ಯಮುನೆಯನ್ನು. ಅದಕ್ಕೆ ಆ ದೆಹಲಿಯೆಲ್ಲ ಗಬ್ಬನ ಆಡ್ತಿರೋದು ಕಾರಣ ಯಾಕೆ ಹೇಳಿ, ಯಮುನೆಯನ್ನು ಶುದ್ಧವಾಗಿಟ್ಟಿಲ್ಲ. ಯಮುನೆ ಶುದ್ಧವಾಗಿರಬೇಕಿತ್ತು, ಅದಕ್ಕೆ ಅಲ್ಲಿನ ಜನಗಳಿಗೂ ಕಾಟ, ಅಲ್ಲಿರೋರಿಗೂ ಕಾಟ. ಅದನ್ನು ನಂಬ್ಕೊಂಡು ಕುಳಿತಿರೋ ಸೆಂಟರ್ ನಮ್ಮ ಕ್ಯಾಪಿಟಲ್, ಅದು ಅಲ್ಲೊಂದು ಎಳೆದಾಟ. ಅದಕ್ಕೆ ಆ ಯಮುನಮ್ಮನಿಗೆ ಕೊಟ್ಟ ಮಾತು. ಅದರಿಂದ ಪ್ರತಿಯೊಬ್ಬರು ಎಲ್ಲ ರಾಶಿಯವರು ಇವತ್ತು ಮನೆಯ ಮುಂದುಗಡೆ ಒಂದು ಜೋಡಿ ದೀಪವನ್ನು ಹಚ್ಚತಕ್ಕಂಥದ್ದು, ಮಣ್ಣಿನ ದೀಪವಾದರೂ ಹಚ್ಚಿ ಮಕ್ಕಳ. ಯಾರಿಗಾದರೂ ಒಂದು ಜೋಡಿ ಪುಟ್ಟ ದೀಪವನ್ನು, ಕಂಚಿನದ್ದೋ ಹಿತ್ತಾಳೆಯದ್ದೋ, ಶಕ್ತಿ ಇದ್ದರೆ ಬೆಳ್ಳಿಯದ್ದೋ, ನಿಮ್ಮ ಆತ್ಮೀಯರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ, ಸುತ್ತಮುತ್ತ ಯಾರೋ ಇದ್ದಾರೆ ಅಕ್ಕಪಕ್ಕದಲ್ಲಿ, ಅವ್ರಿಗೊಂದು ಕೊಡಿ, ನಿಮ್ಮನೆಯಲ್ಲೂ ಹಚ್ಚಿ ಹೊರಗಡೆ ಅಂತ. ಬರುತ್ತಿರೋ ಈ ಕುಜರಾಹು ಸಂಧಿ, ಶನಿ ಕುಜರಾಹು ಸಂಧಿ ಏನು ಅಪ್ಪಳಿಸಲಿದೆಯೋ, ಯಾವ ಯುದ್ಧ ಭೀತಿ ತರಲಿದೆಯೋ, ಇನ್ನೇನು ತಂದಿಡಲಿದೆಯೋ, ಏನು ಬ್ಲಾಸ್ಟ್ ಆಗಲಿದೆಯೋ ಗೊತ್ತಿಲ್ಲ. ಬೇಕಾದರೆ ಗಮನಿಸಿ ನೋಡಿ, ಶನಿ ಕುಜರಾಹು ಸಂಧಿ ನಡೆದಾಗ ಬ್ಲಾಸ್ಟ್ ನಡಿಲೇಬೇಕು, ನಡೆದಿದೆ ಹುಬ್ಬಳ್ಳಿ ಆ ಒಂದು ಬಸ್ ಸ್ಟ್ಯಾಂಡಲ್ಲಿ ನಡೆದಿದೆ ಅನ್ನತಕ್ಕಂಥ ಒಂದು ಮಾತು ಇತ್ತೀಚೆಗಷ್ಟೆ, 2 ದಿನದ ಹಿಂದ್ಗಡೆ ನಮ್ಮ ಮಾತು. ಅದೊಂದು ಸಣ್ಣ ಸೂಚನೆ, ಆಲ್ರೆಡಿ ಹೈ ಅಲರ್ಟ್ ಘೋಷಿಸಿಬಿಟ್ಟಿದ್ದಾರೆ ಇಡೀ ದೇಶದಾದ್ಯಂತ ಎಲ್ಲ ನಗರಗಳಲ್ಲೂ, ರೈಲ್ವೆ ಸ್ಟೇಷನ್, ಪೊಲೀಸ್ ಸ್ಟೇಷನ್, ಬಸ್ ಸ್ಟೇಷನ್, ಎಲ್ಲಿ ಯಾರು ನುಗ್ಗುತ್ತಾರೋ ಇನ್ನೇನಾಗುತ್ತೋ ಅನ್ನತಕ್ಕಂಥದ್ದು. ಜಾಗರೂಕತೆ, ದುಡುಕಬೇಡಿ, ಧುಮುಕಬೇಡಿ, ಇವತ್ತೆಲ್ಲರೂ ದೀಪ ಹಚ್ಚಬೇಕು ಮನೆಯಲ್ಲಿ. ಆ ಒಂದು ಮನೆಯ ಒಳಗಡೆಯೂ ದೀಪ, ಮನೆಯ ಹೊರಗಡೆಯೂ ದೀಪ ಹಚ್ಚಿ ಆ ಭಗವಂತನಿಗೆ, ನಿಮ್ಮ ಮನೆ ದೇವರು, ಕುಲದೇವರು, ಇಷ್ಟ ದೇವರು, ನೀವು ಇಷ್ಟಪಡುವ ಗುರುವೋ ತಂದೆಯೋ ತಾಯಿಯೋ, ಅವರನ್ನು ನೆನೆಸ್ಕೊಂಡು ಒಂದು ದೀಪ ಹಚ್ಚಿ, ನಮಗೆ ಯಾವುದೇ ಒಂದು ಅಪಮೃತಿ ತಟ್ಟದಿರಲಿ. ನಮ್ಮನ್ನು ನಂಬಿಕೊಂಡಿರುವವರಿಗೂ, ನಮ್ಮ ಆತ್ಮೀಯರಿಗೂ ಕೂಡ ಅಂಥದ್ದೊಂದು ದೋಷ ತಟ್ಟದೇ ಇರಲಿ ಅಂತ ಒಂದು ಪ್ರಾರ್ಥನೆ ಮಾಡಿ ದೀಪ ಹಚ್ಚಿ ಮಕ್ಕಳ. ದಯವಿಟ್ಟು, ನಿಮ್ಮ ಆಫೀಸ್ ಇದೆ ಅಲ್ಲ, ಅಲ್ಲಿ ಕೂಡ ಹಚ್ಚಿ. ಪಕ್ಕದ ಮನೆಯಲ್ಲಿ ಒಂದು ಆಫೀಸ್ ಇದೆ, ಅಲ್ಲಿ ಹಚ್ಚಿ, ಅವನು ಹಚ್ಚೋಕೆ ಬರೋಲ್ಲ ಗೊತ್ತಿಲ್ಲ. ಆದ್ದರಿಂದ
ನಮಗೆ ತಿಳಿದು ತಿಳಿಯದೆಯೋ ನಮ್ಮ ಜಾತಕಗಳಲ್ಲಿ ಕೆಲವೊಂದು ಅಪಮೃತ್ಯು ಸಂಭವಗಳಿರ್ತವೆ. ಅಂಥ ಒಂದು ಅಪಮೃತ್ಯು ದೋಷ ಹೋಗಲು ಇವತ್ತು ಹಚ್ಚುವ ಯಮದೀಪ ನಮ್ಮನ್ನು ಕಾಪಾಡುತ್ತೆ. ಬದುಕಿರುವವರೆಗೂ ಶನಿಯ ಕಾಟ, ಸತ್ತ ಮೇಲೆ ಈ ಜಡ ಶರೀರ ಬಿಟ್ಟಮೇಲೆ ನಮ್ಮ ಆತ್ಮ ಹೋಗುತ್ತಂತೆ ಯಮಲೋಕಕ್ಕೆ ಲೆಕ್ಕಾಚಾರ ಒಪ್ಪಿಸ್ಲಿಕ್ಕೆ, ಅಲ್ಲೊಂದು ಲೆಕ್ಕಾಚಾರವಂತೆ. ಆದರೆ ಇವತ್ತು ಯಮರಾಜ ಮೇಲಕ್ಕೆ ಬರ್ತಾನಂತೆ ನಮ್ಮ ಪಾಪ ಪುಣ್ಯ ಲೆಕ್ಕ ಹಾಕಲಿಕ್ಕೆ ಅಂತ. ಗೊತ್ತಿಲ್ಲ, ಮಾಡಿದ್ದೇವೆ, ನೆನ್ಪಿಟ್ಕೊಳ್ಳಿ. ನೀವು ಲಕ್ಷದ ಅಡಿಕೆಯಷ್ಟು, 100,000 ಅಡಿಕೆಯಷ್ಟು ತಪ್ಪು ಮಾಡಿದರೆ ನಿಮ್ಗೆ 1 ಅಡಿಕೆ ಶಿಕ್ಷೆ, ನಮಗೆ 1 ಅಡಿಕೆ ತಪ್ಪು ಮಾಡಿದರೆ 1,000 ಅಡಿಕೆಯಷ್ಟು ಶಿಕ್ಷೆ. ಹೌದು, ಜಾಗರೂಕತೆ, ತಿಳಿದು ತಿಳಿಯೋದು. ನಾನಂತೂ ಮಹಾಪಾಪಿ, ತುಂಬ ತಪ್ಪುಗಳು ಮಾಡಿದ್ದೇನೆ, ತುಂಬ ಮೋಸ ಮಾಡಿದ್ದೇನೆ. ನಿಮಗೆ ತಿಳಿದೋ ತಿಳಿಯೋದೆಯೋ, ನಿಮ್ಮನ್ನು ಒಂದು ಮಾತು ಶಪಿಸಿಬಿಟ್ಟಿದ್ರು, ನಿಮಗೊಂದು ನೋವು ಕೊಟ್ಟಿದ್ರು ಕೂಡ ಅದು ಮಹಾಪಾಪವೇ. ನಿಮ್ಮನ್ನು ಅವಮಾನಿಸಿದ್ರು, ನಿಮಗೆ ನೋವು ಕೊಟ್ಟಿದ್ರು, ನಿಮ್ಮನ್ನು ಕಾಯಿಸಿದ್ರು, ನಿಮ್ಮ ಜಾತಕ ನೋಡದೇ ಇದ್ದರು, ಒಂದು ನಂಬಿಕೆ ಅಲ್ವಾ ಕಾದಿರ್ತೀರಿ, ಎಲ್ಲೋ ನನ್ನ ಅಣ್ಣಯ್ಯ, ನಮ್ಮ ಗುರುಗಳು, ನಮ್ಮ ಆಚಾರ್ಯರು ನೋಡ್ತಾರಂತೆ, ಎಲ್ಲೋ ದಾರಿ ತಪ್ಪಿಸಿರಬಹುದು. ನಾನು ಖಂಡಿತ ತಪ್ಪಿಸಿರ್ತೇನೆ, ನಾನು ಹೇಳಿದ್ದೆಲ್ಲ ಸತ್ಯ ಆಗಬೇಕು ಅನ್ನೋದೇನಿಲ್ಲ. ಎಲ್ಲೋ ಒಂದು ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭ, ಯಾವುದೋ ಒಂದು ರೀತಿಗೆ ಒಳಗಾಗಿ ಕೆಲವೊಂದು ಸಮಯ ಏನೋ ಒಂದು ರೀತಿಯಲ್ಲಿ ನಿಮಗೊಂದು ಅಪಚಾರ ಮಾಡಿರಬಹುದು, ಖಂಡಿತ ಮಾಡಿರ್ತೇನೆ. ಎಲ್ಲದಕ್ಕೂ ನಾನೂ ಲೆಕ್ಕ ಒಪ್ಪಿಸಬೇಕು, ಎಲ್ಲದಕ್ಕೂ. ಅದಕ್ಕೆ ನನಗೆ ನೀವೇ ಪರಮಾತ್ಮ, ಅದಕ್ಕೆ ನಾನು ನಿಮ್ಮ ಪಾದಾರವಿಂದಕ್ಕೆ ಶರಣಾಗತಿ ಅಂತ ಹೇಳ್ತಿರ್ತೇನೆ. ಅದರಿಂದ ದಯವಿಟ್ಟು ಎಲ್ಲರೂ ನನಗೂ ಒಳ್ಳೆಯದಾಗಲಿ ಅಂತ ಒಂದು ದೀಪ ಹಚ್ಚಿ. ನಾನು ತಿಳಿದೆ ಯಾವುದೋ ಒಂದು ದಾರಿ ತಪ್ಪಿರ್ತೀನಲ್ವ, ಎಲ್ಲೋ ಒಂದು ತಪ್ಪು ಆಗಬಾರ್ದಲ್ವ, ನನಗೂ ಅದೊಂದು ಬೆಳಕು ಕೊಡಲಿ, ಯಮ ಬಂದು ಹೇಳಿಲ್ಲೋ ನಿನ್ನನ್ನು ಕರ್ಕೊಂಡೋಗಿ ಪನಿಷ್ಮೆಂಟ್ ಕೊಡ್ತೀನಿ ಅಂತ. ಸೊ ಆ ಒಂದು ಜಾಗೃತಿ ನನ್ನಲ್ಲೂ ಮೂಡಲಿ, ನನಗೋಸ್ಕರ ಆದರೂ ಹಚ್ಚಿ, ನಮ್ಮ ಗುರುಜಿ ಸರಿ ದಾರಿಲಿ ಇರಲಿ ಅಂತ. ನೀವು ಸರಿ ದಾರಿಯಲ್ಲೇ ಇದ್ದೀರಿ, ನೀವು ತಪ್ಪಾದ ದಾರಿ ಹೋಗೋ ಮಾತಿಲ್ಲ. ಏನಾದರೂ ತಪ್ಪು ಮಾಡಿದರೆ ನಾವೇ ಮಾಡಿರ್ತೇವೆ. ತುಂಬ ಜ್ಞಾನವಂತರೇ ಮಾಡೋದು, ತುಂಬ ಬುದ್ಧಿವಂತರೇ ಮಾಡೋದು, ತುಂಬ ದುಡ್ಡಿರೋರೇ ಮಾಡೋದು ಅಹಂಕಾರದಿಂದ. ಎನಗಿರುವ ಅಹಂಕಾರ ನಿಮಗೆ ಯಾರಿಗೂ ಇಲ್ಲ, ನಿಮಗೆ ಅಹಂಕಾರವೇ ಇಲ್ಲ. ಮಹಾ ದುರಹಂಕಾರಿ ನಾನು, ಇರುತ್ತೆ, ನನಗೆ ಗೊತ್ತಿಲ್ಲದೆ ಇರುತ್ತೆ. ಆದ್ದರಿಂದ ದಯವಿಟ್ಟು ಇವತ್ತೆಲ್ಲರೂ ಆ ಯಮದೀಪ ಹಚ್ಚಿ, ಆಯಿತು ಅಂದರೆ ಒಂದು ಜೋಡಿ ಮಣ್ಣಿನ ದೀಪವಾದರೂ ದಾನ ಮಾಡಿ. ಮಕ್ಕಳ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಇರಲಿ, ಇವತ್ತಿನ ದಿನ ಭವಿಷ್ಯಕ್ಕೆ ಬಂದುಬಿಡೋಣ. ಪೂರ್ವ ಪಾಲ್ಗುಣಿ ನಕ್ಷತ್ರ, ವಿಶೇಷವಾಗಿ ಚಂದ್ರ ಮೇಷರಾಶಿ. ಹಬ್ಬದ ತಯಾರಿ ಈಗಲೇ ಶುರು, ದೀಪಾವಳಿ ಅಲ್ವಾ, ಏನೋ ಸಡಗರ ಸಂಭ್ರಮ. ದೀಪಾವಳಿಗೊಂದು ದೀಪದಾನ ವಿಶೇಷ. ಇವತ್ತೇನಾದರೂ ನಿಮ್ಮ ಅಕ್ಕ ತಂಗಿ ಇವರಿಗೆ ಏನಾದರೂ ಒಂದು ಪುಟ್ಟ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮಕ್ಕಳು ಏನಾದರೂ ಒಂದು ವಸ್ತ್ರ ನೋಡಿ, ಎಷ್ಟೆತ್ತಿಟ್ಟರು, ಎಷ್ಟು ಬಚ್ಚಿಟ್ಟರು, ಎಷ್ಟಿದ್ರೂ ನಾವಿಲ್ಲಿರೋಲ್ಲ. ಬಚ್ಚಿಟ್ಟಿದ್ದೀವಿ, ದುಡಿದಿದ್ದೀವಿ, ತೆಗೆದಿಟ್ಟಿದ್ದೀವಿ, ಇರಲಿಕ್ಕೆ ಬಿಡೋದಿಲ್ಲ. ಜಾಗ್ರತ, ಅದರಿಂದ ಕೊಡುವುದನ್ನು ಅಭ್ಯಾಸ ಮಾಡಿ. ಇವತ್ತೇನಾದರೂ ಮಾಡಿ, ನಾಳೆ ನರಕ ಚತುರ್ದಶಿ ಬೇರೆ. ಜಾಗ್ರತೆ. ವೃಷಭ ರಾಶಿ, ಕುಂಟುತನ, ಖುಷಿ, ಸಂಭ್ರಮ, ಶಾಪಿಂಗು, ಸುತ್ತಾಟ ಇವೆಲ್ಲವನ್ನು ಮಾಡ್ಕೊಳ್ತಕ್ಕಂಥ ದಿನ ಹಬ್ಬ ಇವತ್ತೇ ನಿಮ್ಮ ಮನೇಲಿ. ಇವತ್ತು ದೇವರು ಚೆನ್ನಾಗಿಟ್ಟಿರಲಿ ಮಕ್ಕಳ ನಿಮ್ಮನ್ನು. ಮಿಥುನ ರಾಶಿ, ಆಕಸ್ಮಿಕವಾಗಿ ಒಡ ಹುಟ್ಟಿದವರಿಂದ ಇಲ್ಲ ತುಂಬ ದೂರದಿಂದ ತುಂಬ ಹತ್ತಿರದವರಿಂದ ಒಂದು ಶುಭವಾರ್ತೆಯೊಂದನ್ನು ಕೇಳುವ ಒಂದು ದಿನ. ಕೆಲಸದಲ್ಲೋ, ಉದ್ಯೋಗದಲ್ಲೋ, ವ್ಯವಹಾರದಲ್ಲೋ, ವ್ಯಾಪಾರದಲ್ಲೋ, ಆತ್ಮೀಯರ ವಿಚಾರದಲ್ಲೂ ಒಂದು ಶುಭ ಸುದ್ದಿ. ಕರ್ಕಾಟಕ ರಾಶಿ, ತುಂಬ ಒದ್ದಾಡ್ತಿದ್ದೀರಿ, ಯಾರೋ ಸ್ತ್ರೀ ಮೂಲಕ, ಯಾರೋ ಹತ್ತಿರದವರ ಮೂಲಕ ನಿಮಗೊಂದು ಸಹಕಾರವೂ ಉಂಟು, ಸಹಯೋಗವೂ ಉಂಟು. ಸ್ವಲ್ಪ ಕೆಲವರು ಇರ್ತಾರೆ, ಕೊಡೋದು ಕೊಡ್ತಾರೆ, ಚುಚ್ಚುಬಿಟ್ಟು ಕೊಡ್ತಾರೆ. ಭಗವಂತ ಹಾಗೆ ನಾವು ಬದುಕಿರೋವರೆಗೂ ನಮಗೆ, ಅಮ್ಮ ನೋಡಿ, ಜಗತ್ತಿನಲ್ಲಿ ನಾವು ಹುಟ್ಟಿಕೊಂಡು ಬರುವಾಗ ಹತ್ಕೊಂಡು ಬರ್ತೇವೆ, ಅಷ್ಟು ನೋವಿನಲ್ಲೂ ನಾವು ಬಂದ ತಕ್ಷಣ ನಗುವಂಥ ಏಕೈಕ ಜೀವ ಅಂದರೆ ಅಮ್ಮ ಒಬ್ಬರೇ. ಬೇರೆಯವರೆಲ್ಲ ಹೊರಗಡೆ ವಾರ್ಡ್ ಕರ್ಗಡೆ ಹೊರಗಡೆ ಡಾಕ್ಟರ್ ಸಮೇತ, ನರ್ಸ್ ಸಮೇತ, ನಮ್ಮ ಅಪ್ಪ ಸಮೇತ, ನಮ್ಮ ಅಜ್ಜಿ ಸಮೇತ, ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ನನ್ನ ಅಕ್ಕ, ನನ್ನ ಅಣ್ಣ ಎಲ್ಲರೂ ಟೆನ್ಷನಲ್ಲಿ ಕೂತಿದ್ರು. ನಾನು ಭೂಮಿಗೆ ಬರುವಾಗ ನಮ್ಮಮ್ಮ ಒದ್ದಾಡ್ತಿತ್ತು, ಕಣ್ಣೀರಾಗ್ತಿತ್ತು, ಯಾವಾಗ ಬರ್ತಾನೋ ಭೂಮಿಗೆ ಇವನು ಅಂತ. ಭೂಮಿಗೆ ಬರ್ತಿದ್ದಾಗೆ ಆ ನಗು ಬಂದುಬಿಡ್ತು, ನಾವು ಅಳ್ತಾ ಅಯ್ಯೋ ಭೂಮಿಗೆ ತಳಬಿಟ್ನಲ್ಲಪ್ಪ ಭಗವಂತ ಅಂತ. ಆ ರೀತಿ ಇರುತ್ತೆ ಇವತ್ತು ನಿಮ್ಮ ಪಾಡು. ಜಾಗರೂಕತೆ. ಸಿಂಹರಾಶಿ, ಚೆನ್ನಾಗಿದೆ, ಏನೋ ಅಲಂಕಾರ ತಯಾರಿ ಸಿದ್ಧತೆ, ಒಂದು ಹೊಸ ಬಟ್ಟೆ, ಹೊಸ ವಸ್ತ್ರ, ಹೊಸ ಆಭರಣ. ಕೆಲವರು ಈ ದಂತ್ರಿಯಾಜ್ ಅಂತ ಏನೋ ಒಂದು ಹೇಳ್ತಾರೆ, ಈ ಸಂದರ್ಭದಲ್ಲಿ ಬಂಗಾರ ತೊಗೊಂಡ್ರೆ ವೃದ್ಧಿ ಆಗುತ್ತೆ. ಎಲ್ಲಿ ತಗೊಳಕ್ಕಾಗುತ್ತೆ ಮಕ್ಕಳ,
ಅದೇನು ಆಗುತ್ತಾ ಏನು, ಬಂಗಾರ ಯಾವ ರೇಟಿಗೆ ಬಂದು ಕೂತಿದೆ? ಸುಮ್ಮನೆ ಸಾಲ ಮಾಡಿದ್ರೆ ನಿಮಗೆ ಸಾಲ ಜಾಸ್ತಿ ಆಗುತ್ತೆ ಅಷ್ಟೇ. ಸಾಲ ಮಾಡ್ಕೊಂಡು ಬಂಗಾರ ತೊಗೋತೀವಿ, ಸಾಲ ಮಾಡ್ಕೊಂಡು ಇನ್ನೊಂದು ದಾಂತ್ರಿಯಾಜ್ ಮಾಡ್ಕೋತೀವಿ, ಅದೆಲ್ಲ ಸುಮ್ಮನೆ ಪಕ್ಕಕ್ಕಿಡಿ. ಅವೆಲ್ಲ ಏನೇನೋ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿ ಇದೆಯಾ? ದಾನ ಮಾಡಲು ಪ್ರಯತ್ನ ಮಾಡಿ. ದೀಪಾವಳಿ ದಾನಕ್ಕೆ ಮುಖ್ಯ, ದೀಪಕ್ಕೆ ಮುಖ್ಯ, ಬೆಳಗು ಬೆಳಕನ್ನು ಕೊಡುವ ಹಬ್ಬ ನೆನಪಲ್ಲಿಟ್ಕೊಳ್ಳಿ. ತುಂಬ ಒಳ್ಳೆಯ ದಿನ, ಒಳ್ಳೆಯದಾಗಲಿ ಅಂತ ಹೇಳ್ತಿದ್ದಾನೆ. ಕನ್ಯಾ ರಾಶಿ ಖುಷಿಯ ದಿನ, ಹಬ್ಬ ಸಂತೋಷವೇ, ಒಂದು ಶುಭ ಸುದ್ದಿ, ವೃತ್ತಿ ಸಂಬಂಧಿತವಾಗಿಯೋ ಕೌಟುಂಬಿಕ ಪರವಾಗಿಯೋ ಬರತಕ್ಕಂಥ ಒಂದು ದಿನ. ಶಾಪಿಂಗ್ ಹೋಗೋ ಸಾಧ್ಯತೆಯೂ ಉಂಟು, ಏನೋ ಒಂದು ಶಾಪಿಂಗು, ಬಟ್ಟೆ, ಹೂವು, ಹಣ್ಣು ಇದೆಲ್ಲ ಮಾಡ್ಕೊಳ್ತಕ್ಕಂಥ ಒಂದು ಪ್ರಭಾವ. ಬಳಸ್ಕೊಳ್ಳಿ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ತುಲಾ ರಾಶಿ, ಅಬ್ಬೋ ಗಂಧರ್ವರೇ ಇವತ್ತು ನೀವು. ಆ ಅಂದ, ಆ ಚಂದ, ಆ ಆನಂದ ಎಲ್ಲವೂ ನಿಮಗೆ. ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ವಿಶೇಷವಾದಂಥ ಸಮೃದ್ಧಿಯನ್ನು, ಖುಷಿಯನ್ನು ನೋಡತಕ್ಕಂಥ ಒಂದು ದಿನ. ವೃಶ್ಚಿಕ ರಾಶಿ, ಸ್ವಲ್ಪ ಖರ್ಚಿನ ದಿನ. ನೀವು ದಾರಾಢ್ಯ ಮಾಡಲೇಬೇಕು, ನೀವು ಸ್ವಲ್ಪ ಕಂಜೂಸು ಕೂಡ, ಲೆಕ್ಕಾಚಾರ ಏನೋ ಮಾಡ್ತೀರಿ. ಆದರೆ ದೈವ ಏನು ಗೊತ್ತಾ, ಹೆಂಗೋ ಖರ್ಚು ಮಾಡಿಸುತ್ತೆ. ಇವತ್ತು ವಿಪರೀತವಾಗಿ ಹೆಣ್ಣು ಮಕ್ಕಳಿಗೋಸ್ಕರ, ಸ್ತ್ರೀಯರಿಗೆ ಸಂಬಂಧಿಸಿದ ವ್ಯವಹಾರ, ವ್ಯಾಪಾರ, ಉದ್ಯೋಗ ಎಲ್ಲ, ಮನೆಯಲ್ಲಿ ಸ್ತ್ರೀ ಸಂತಾನ ಜಾಸ್ತಿ ಇದೆ, ಶಾಪಿಂಗು ಜಾಸ್ತಿಯೇ. ಧನುಸು ರಾಶಿ, ನಿಮಗೋಸ್ಕರ ಖರ್ಚು ಮಾಡ್ಕೋತೀರಿ ಗುರುಗಳೇ. ವೃಶ್ಚಿಕ ರಾಶಿಯವರು ಅವ್ರಿಗೋಸ್ಕರ ಖರ್ಚು ಮಾಡಿಕೊಂಡ್ರೆ ಮನೆಯವ್ರಿಗೋಸ್ಕರ ಅಂದರೆ, ನೀವು ಧನುಸು ರಾಶಿಯವರು ನಿಮಗೋಸ್ಕರ, ನಿಮ್ಮ ಟಾಪ್ ಟಿಪ್ಪು, ನಿಮ್ಮ ಬಟ್ಟೆ ತಗೋ, ನಿಮ್ಮ ಶೂ ತಗೋ, ನಿಮ್ಮ ಟ್ರಿಪ್ಪಿಗೆ, ನಿಮ್ಮ ಒಂದು ಹೊರಗಡೆ ಹೋಗಿ ಬರಲಿಕ್ಕೆ, ಶಾಪಿಂಗ್ ಹೋಗಲಿಕ್ಕೆ, ಯಾವುದೋ ಮೂವಿಗೆ ಹೋಗಲಿಕ್ಕೆ, ಖುಷಿಗೆ, ಸಂಭ್ರಮಕ್ಕೆ, ಪಾರ್ಟಿಗೆ, ಈ ರೀತಿ ಖರ್ಚು ಮಾಡಿಕೊಳ್ಳುವ ಆನಂದವನ್ನು ಅನುಭವಿಸ್ತಕ್ಕಂಥ ಒಂದು ದಿನ, ಚೆನ್ನಾಗಿದೆ. ಮಕರ ರಾಶಿ, ಉದ್ಯೋಗ ನಿಮಿತ್ತ ಪರಸ್ಥಳದಿಂದ, ಇಲ್ಲ ಯಾವುದೋ ವ್ಯವಹಾರ ಮಾಡ್ತಿದ್ದೀರ ಪರಸ್ಥಳದಿಂದ, ದೂರದಿಂದ ಕಲಾವಿದರಾಗಿದ್ದರೆ, ಕಲಾ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರೆ ವಿಶೇಷವಾದಂಥ ಸುದ್ದಿ ಕೇಳತಕ್ಕಂಥ ಒಂದು ದಿನ, ಶುಭ ಸುದ್ದಿಯೊಂದುಂಟು. ಇನ್ನು ಕುಂಭರಾಶಿ, ಚಂದ್ರ ಶುಕ್ರಸಾರದಲ್ಲಿದ್ದು, ಶುಕ್ರ ಭಾಗ್ಯಸ್ಥಾನದಲ್ಲಿದ್ದಾನೆ, ಇನ್ನೇನು ಬೇಕು ನಿಮಗೆ? ವೃದ್ಧಿ, ಅಧಿಕಾರ, ಅಂತಸ್ತು, ಖುಷಿ, ಸಂಭ್ರಮ, ಆನಂದ, ಸುತ್ತಾಟ ಇವೆಲ್ಲವನ್ನು ಮಾಡತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಮೀಡಿಯಾನಲ್ಲಿದ್ದೀರಾ, ಮೂವೀಸಲ್ಲಿದ್ದೀರಾ, ಎಂಟರ್ಟೈನ್ಮೆಂಟಲ್ಲಿದ್ದೀರಾ, ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿದ್ದೀರಾ, ಕಲಾ ಮಾಧ್ಯಮದಲ್ಲಿದ್ದೀರಾ, ಟೀಚರ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಅದ್ಭುತವಾದಂಥ ಒಂದು ದಿನ, ಖುಷಿಯ ಸಂಭ್ರಮವನ್ನು ನೋಡ್ತಕ್ಕಂಥ ಒಂದು ದಿನ. ಮೀನರಾಶಿ, ನಿಮಗೂ ಶುಕ್ರನಿಗೂ ಆಗೋಲ್ಲ, ಸ್ವಲ್ಪ ಖರ್ಚಿನ ಬಾಬತ್ತು ಅಂತ ತಲೆ ಕೆಡಿಸ್ಕೋತೀರಿ. ಯಾವುದೋ ಒಂದು ಸ್ತ್ರೀಯ ವಿಚಾರವಾಗಿ ಒಂದು ಸಣ್ಣ ಕಿರಿಕಿರಿ ಕೂಡ ಇವತ್ತು ಬಾಧಿಸುತ್ತೆ, ಜಸ್ಟ್ ಇಗ್ನೋರ್ ಇಟ್. ಹಾಗೆ ನಾಲ್ಕು ಜಡೆ ಸೇರಿದ್ರೆ ಅಲ್ಲೊಂದು ಕಿಟಿಪಿಟಿ ಕಿಟಿಪಿಟಿ ಇರುತ್ತೆ ಅಂತ ದೊಡ್ಡವ್ರ ಮಾತು, ನಂದಲ್ಲ ದೊಡ್ಡವರ ಮಾತು, ಆ ಬರುತ್ತೆ, ಅದನ್ನೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳೋದು, ಜಸ್ಟ್ ಇಗ್ನೋರ್ ಇಟ್. ಒಳ್ಳೆಯದಾಗಲಿ. ನಮಸ್ತೆ ಶಂಕರ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.